ಸಂಸತ್ತಿನ ವಿಶೇಷ ಅಧಿವೇಶನದ ಮೊದಲ ದಿನವಾದ ಇಂದು ರಾಜ್ಯಸಭೆಯಲ್ಲಿ ಬಿಜೆಪಿಯ ನೂತನ ಸದಸ್ಯ ದಿನೇಶ್ ಶರ್ಮಾ ಪ್ರಮಾಣವಚನ ಸ್ವೀಕರಿಸಿದರು. ಡಾಕ್ಟರ್ ದಿನೇಶ್ ಶರ್ಮಾ ಜೊ ರಾಜ್ಯಸಭಾ ಕಾ ಸದಸ್ಯ ನಿರ್ವಾಚಿತ ಹುವಾ ಹೂಂ ಈಶ್ವರ್ ಕಿ ಶಪಥ್ ಲೇತಾ ಹೂಂ ಕಿ ಮೈ ವಿಧಿ ದ್ವಾರಾ ಸ್ಥಾಪಿತ ನಂತರ ಸಭಾಪತಿಯೂ ಆಗಿರುವ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ದೆಹಲಿಯಲ್ಲಿ ಇತ್ತೀಚೆಗೆ ಸಮಾಪನಗೊಂಡ G20 ದೇಶಗಳ ಶೃಂಗಸಭೆ ಯಶಸ್ಸಿಗೆ ದೇಶದ ಜನತೆಯನ್ನು ಅಭಿನಂದಿಸುವುದಾಗಿ ನುಡಿದರು. ಜಗತ್ತಿನ ಹಲವು ಸಮಸ್ಯೆಗಳಿಗೆ ಒಮ್ಮತದ ಪರಿಹಾರ ರೂಪಿಸುವಂತಹ G20 ಶೃಂಗಸಭೆಯ ನವದೆಹಲಿ ಘೋಷಣೆ ರೂಪಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಹಾಗೂ ಶ್ರಮವನ್ನು ಪ್ರಶಂಸಿಸಿದರು. Health security, digital infrastructure development, among others. Prime Minister's initiative led to the historic decision to accept African Union as a permanent member of the G20. It was a wonderful sight to see the world leaders pay respect to the father of the nation at Rajghat. They all endorse the universal idea of peace and non-violence espoused by Mahatma Gandhi and its relevance in today's world. ಸಬ್ಸೆ ಪಹಲೆ ತೋ ಮೈ ಆಪ್ಕೋ ಔರ್ ಆಪ್ಕೆ ಮಾಧ್ಯಮ ಸೆ ಸಭಿ. ನಂತರ ಸಭಾನಾಯಕ ಪಿಯೂಷ್ ಗೋಯಲ್ 75 ವರ್ಷಗಳ ಸಂಸದೀಯ ಪಯಣ, ಸಾಧನೆಗಳು, ಅನುಭವಗಳು, ನೆನಪುಗಳು ಹಾಗೂ ಕಲಿಕೆಗಳ ಕುರಿತು ಚರ್ಚೆಯನ್ನು ಆರಂಭಿಸಿದರು. ಪ್ರತಿಯೊಬ್ಬ ವ್ಯಕ್ತಿಯೂ ದೇಶ ಹಾಗೂ ಸಾರ್ವಜನಿಕ ಹಿತಾಸಕ್ತಿಗಳನ್ನು ಮುಖ್ಯವಾಗಿರಿಸಿಕೊಂಡಾಗ ಮಾತ್ರ ಸದನದ ಘನತೆ ಹೆಚ್ಚುತ್ತದೆ ಎಂದು ಹೇಳಿದರು. ಜಮ್ಮು ಕಾಶ್ಮೀರದಲ್ಲಿನ ಸಂವಿಧಾನದ 370 ಕಲಂ ರದ್ದತಿ, ಜಿಎಸ್ಟಿ ತೆರಿಗೆ ಅನುಷ್ಠಾನ ಹಾಗೂ ತ್ರಿವಳಿ ತಲಾಖ್ ಪದ್ಧತಿ ರದ್ದುಗೊಳಿಸುವಂತಹ ಐತಿಹಾಸಿಕ ನಿರ್ಧಾರಗಳನ್ನು ಈ ಸಂಸತ್ ಭವನದಲ್ಲಿ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಸಂಸತ್ತಿನ ಎಲ್ಲ ಸದಸ್ಯರು ಒಗ್ಗೂಡಿ ಕೆಲಸ ಮಾಡುವುದರಿಂದ ದೇಶವನ್ನು ತ್ವರಿತಗತಿಯಲ್ಲಿ ಮುನ್ನಡೆಸಲು ಸಾಧ್ಯ ಎಂದು ಹೇಳಿದರು. ಪ್ರಜಾಪ್ರಭುತ್ವವನ್ನು ಜೀವಂತವಾಗಿರಿಸಿ ಬಲಿಷ್ಠಗೊಳಿಸಲು ಸಂಸತ್ತು ದೊಡ್ಡ ವೇದಿಕೆಯಾಗಿದೆ ಎಂದರು. ಭಾರತದ ಅಧ್ಯಕ್ಷತೆಯಲ್ಲಿ G20 ದೇಶಗಳ ಶೃಂಗಸಭೆ ಯಶಸ್ವಿಯಾಗಿ ಸಮಾಪನಗೊಂಡು ಜಗತ್ತಿನಾದ್ಯಂತ ಮಹತ್ವದ ಗುರುತು ಮೂಡಿಸಿದೆ ಎಂದು ತಿಳಿಸಿದರು. ಪ್ರತಿಪಕ್ಷ ನಾಯಕ ಎಂ ಮಲ್ಲಿಕಾರ್ಜುನ ಖರ್ಗೆ ಭಾರತದ ಸಂವಿಧಾನವು ದೇಶದ ಅತಿದೊಡ್ಡ ಮಾರ್ಗದರ್ಶಕವಾಗಿದ್ದು ತ್ಯಾಗ ಮತ್ತು ಬಲಿದಾನಗಳಿಂದ ಅದರ ಸಾಂವಿಧಾನಿಕ ಮೌಲ್ಯಗಳು ಗಳಿಸಲ್ಪಟ್ಟಿವೆ ಎಂದು ಹೇಳಿದರು. ಕಳೆದ 75 ವರ್ಷಗಳ ಪಯಣದಲ್ಲಿ ಭಾರತ ಪರಿವರ್ತನೆಗೊಂಡಿದ್ದು ಈ ಪಯಣದಲ್ಲಿ ದೇಶದ ಜನರ ಕಲ್ಯಾಣಕ್ಕಾಗಿ ಹಲವಾರು ಕಾಯ್ದೆ ಕಾನೂನುಗಳನ್ನು ಜಾರಿಗೊಳಿಸಲಾಗಿದೆ. ಜಮೀನ್ದಾರಿ ಪದ್ಧತಿ, ಅಸ್ಪೃಶ್ಯತೆ ನಿರ್ಮೂಲನೆ, ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನಿಬಂಧನೆ ಕಲ್ಪಿಸಿರುವುದು ಒಳಗೊಂಡಿದೆ ಎಂದು ವಿವರಿಸಿದರು. ಸಂವಿಧಾನವು ಜನರ ಆಶೋತ್ತರಗಳನ್ನು ಈಡೇರಿಸಿದೆ ಎಂದು ನುಡಿದರು. ಆಕ್ಟ್ ಕೆ ತಹತ್ ಹಾ ಜೋ ಟ್ಯಾಕ್ಸ್ ದೇತೆ ಹೈ ಜಿನ್ಕೆ ಪಾಸ್ ಜಮೀನ್ ಹೈ ಜೋ ಪಡೆ ಲಿಖೆ ಹೈ ಜೋ ಇನ್ಕಮ್ ಟ್ಯಾಕ್ಸ್ ಪೇ ಕರ್ತೆ ಹೈ ಐಸೆ ಲೋಕೋ ಕೆ ಲಿಯೆ ಹಿ ವೋಟಿಂಗ್ ಕಿ ಏಕ್ ವೋಟಿಂಗ್ ಕಾ ಅಧಿಕಾರ ಥಾ